ರಾಜ್ಯದಲ್ಲಿರುವ ಪೌರ ಕಾರ್ಮಿಕರ ಸಂಕಷ್ಟಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಯಾವುದೇ ಕಾನೂನಿನ ಅಡ್ಡಿ ಇದ್ದರೂ ಮುಂದಿನ ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡಿಸುವಂತೆ ಸೂಚಿಸಿ ಇನ್ನು 3 ತಿಂಗಳೊಳಗೆ ಪೌರ ಕಾರ್ಮಿಕರ ಎಲ್ಲ ಸಮಸ್ಯೆಗಳನ್ನು ಖುದ್ದು ನಾನೇ ತಿಳಿದು ಸಂಪುಟಕ್ಕೆ ವರದಿ ಸಲ್ಲಿಸುತ್ತೇನೆ दिनांक 12/7/2022 कर्नाटक सफाई कर्मचारी आयोग अध्यक्ष एम शिवण्ण कोटेयरवर अध्यक्षतेयल्लि शिरा नगरसभेय पौर कार्मिकरु मत्तु अधिकारिगळ सभेयन्नु नडेसलायितु ಹಾಗೆ 12000 ರೂಪಾಯಿಗೆ ಜೀವನ ಮಾಡೋದು ತುಂಬಾ ಕಷ್ಟ ಎಲ್ಲ ಮನೆ ಬಡಗಿದ್ದೀವಿ ಯಾರು ಮನೆ ಇಲ್ಲ ನಮ್ಮ ಹುಡುಗರಿಗೆ ಆ ದಿನ ನಾವು ಅಧ್ಯಕ್ಷರ ಸಾಯಿಬರನ್ನ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿದೆ ನಾವು ದಿನ ಅದೇ ಅವರಗಳ ಬದನೆಲ್ಲ ಅದನ್ನ ಕೇಳ್ತಿದ್ವಿ ಮಾಡ್ಕೊಡ್ತೀವಿ ಅಂತ ಅವರು ತುಂಬಾ ಸಂತೋಷಕರ ನಮ್ಮ ಜೊತೆಗೆ ಬಂದು ಜಮೀನ್ನ ಕ್ಲೀನ್ ಮಾಡಿ ಬೋರ್ಡ್ ಅಲ್ಲಿ ಹಾಕಿ ನಮ್ಮ ಅಧ್ಯಕ್ಷರು ಮತ್ತೆ ನೂತನ ಅಧ್ಯಕ್ಷ ಆಗಿರ್ತಕ್ಕಂತ ಅಣ್ಣನ ಬೋರ್ಡ್ಗೆ ಕ್ರಮವಹಿಸಿ ನಮ್ಮನ್ನೆಲ್ಲ ಬೋರಗಳ ಜೊತೆಗೆ ಕರ್ಕೊಂಡು ಆ ಜಾಗನ ಕ್ಲೀನ್ ಮಾಡಿ ಅದೇ ಜಾಗನೇ ಕೊಡ್ತೀವಿ ಅಂತ ನಮಗೆಲ್ಲರಿಗೂ ಕಾರ್ಮಿಕ ನಮಗೆ ಆ ವ್ಯಕ್ತಿ ಕನಿಷ್ಠ 5 ದಿನ 6 ದಿನ ಸತಾಯಿಸ್ತಾ ಇದ್ದಾನೆ ನಾವು ತಿದ್ದುಸ್ತಿಗೆ ಅದರಲ್ಲಿ ಇಲ್ಲಿ ಆಪರೇಟರ್ ಇನ್ನೊಂದು ಮತ್ತೊಂದು ಅಂತ ಎಲ್ಲ ಇಲ್ಲೇ ಹೇಳಿದ್ದಾರೆ ಆ ವ್ಯಕ್ತಿ ಕಮ್ಮಿ ಸಂಬಳ ಆಗ್ತಾ ಇದೆ 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಪ್ರತಿ ತಿಂಗಳು ಕಟ್ ಆಗ್ತಾ ಇದೆ ಸರ್ ಅದನ್ನ ಕೇಳೋದಕ್ಕೆ ಇಲ್ಲಿಗೆ ಸುಮಾರು 8 ವರ್ಷ ಆಯ್ತು ಅವನಿಗೆ ಟೆಂಡರ್ ಆಗಿ ಆ ವ್ಯಕ್ತಿ ಮಕ್ಕಳ ಇವತ್ತಿಗೂ ನೋಡಿಲ್ಲ ಅದಕ್ಕೂ ಮುಂಚೆ ತುಂಬಾ ಕಸ ವಿಲೇವಾರಿ ತುಂಬಾ ಕಷ್ಟ ಇತ್ತು ನಮ್ಮ ಅಧ್ಯಕ್ಷರು ಇದರಲ್ಲಿ ಒಂದು ತೀರ್ಮಾನ ತಗೊಂಡ್ವಿ ಏನಂದ್ರೆ ಆಕ್ಚುಲಿ ನಾವು ಪಿಡಿ ಸರ್ ಮತ್ತೆ ಕಮಿಷನರ್ ಇವರೆಲ್ಲ ಕೇಳಿದ್ವಿ ಒಂದು ಮತ್ತೆ ಒಂದು 20 ಮೆಂಬರ್ಸ್ ಗೆ ತಗೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ ಹೊಸದಾಗಿ ನಾವು ಇದು ಮಾಡ್ಕೊಳ್ಳೋಣ ಅಂತ ಅದೇ ನಾವು ಇವರು ಹೇಳಿದ್ರು ಈ ಪ್ರೋಸೆಸ್ ಕಳಿಸ್ತೀವಿ ಮಾಡ್ತೀವಿ ಅದೇ ಆ ಪ್ರೋಸೆಸ್ ಅಲ್ಲ 6 ತಿಂಗಳಿಂದ ವರ್ಷ ಬೇಕಾಗ್ತಾ ಇತ್ತು ನಾವೆಲ್ಲ ಒಂದು ತೀರ್ಮಾನ ತಗೊಂಡ್ವಿ ನಾವೇ ಏನಾದರೂ ಸಣ್ಣ ಪುಟ್ಟದಾಗಿ ಶೇರ್ ಹಾಕೊಂಡು ನಿಜಕ್ಕೂ ಶೇರ್ ಹಾಕೊಂಡು ಇವತ್ತು ಅವ್ರಿಗೆ ಸ್ಯಾಲರಿನೂ ಕೂಡ ಕೊಡ್ತಾ ಇದೀವಿ ಅದು ನಿಮ್ಮ ಗಮನದಲ್ಲಿ ಇರಲಿ ಸಂಗಾಡ್ ಏನಿದೆ ಮುಂಚೆ ಡಿವಿಷನ್ ಏನಿತ್ತು ಅಷ್ಟೇ ಇದ್ದಾರೆ ಪೌರ ಕಾರ್ಮಿಕರು ಅದನ್ನ ಮೀರಿ ಇವಾಗ ತುಂಬಾ ನಮ್ಮ ಪಾಪ್ಯುಲೇಷನ್ ನಿಯರ್ಲಿ ಫ್ಲೋಟಿಂಗ್ ಎಲ್ಲ ಸೇರಿದ್ರೆ ನಮ್ಮ ಶಿರಾ ಟೌನಲ್ಲಿ 1.5 ಲಕ್ಷ ಆಗುತ್ತೆ 1.5 ಲಕ್ಷಕ್ಕೆ ನನಗಿಂತ ಮಟ್ಟಿಗೆ ಒಂದು 35,000 ಜನಕ್ಕೆ ಏನಿದೆ ಅಷ್ಟು ಮಾತ್ರ ಈಗ ಇದೆ ಹಾಗಾಗಿ ನಾವು ಎಲ್ಲ ಒಂದು ಒಳ್ಳೆ ತೀರ್ಮಾನ ತಗೊಂಡ್ವಿ ಆ ತೀರ್ಮಾನದ ಪ್ರಕಾರ ಆಕ್ಚುಲಿ ಹೊರೆಯಲ್ಲ ನಮ್ಗೆ ಆಗ್ತಾ ಇದೆ ಆ ಹೊರೆ ಏನೋ ಸಣ್ಣ ಪುಟ್ಟದಾಗ ನಾವು ಬರುತ್ತಾ ಇದೀವಿ ಮುಂದಿನ ದಿನಗಳಲ್ಲಿ ದಯಮಾಡಿ ನೀವು ಅದನ್ನ ಗಮನಕ್ಕೆ ಹಾಕೊಂಡು ಅವರಿಗೆ ನಿಮ್ಮ ಅಂದ್ರೆ ಈ ಪೌರ ಕಾರ್ಮಿಕರು ಪರ್ಮನೆಂಟ್ ಎಂಪ್ಲಾಯ್ಸ್ ಆಗಿದ್ದಾರೆ ಅವ್ರ ಜೊತೆ ಸೇರಿದ್ರೆ ತುಂಬಾ ಒಳ್ಳೇದಾಗುತ್ತೆ ಹಾಗಾಗಿ ಈ ಸಭೆಯಲ್ಲಿ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಶಿರಾ ನಗರಸಭೆಯ ಅಧ್ಯಕ್ಷರಾದ ಬಿ ಅಂಜನಪ್ಪರ್ ಅವರು ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ನೀಡಿದ್ದೇವೆ ಈವರೆಗೆ ನಿವೇಶನ ನೀಡಲು ನಗರಸಭೆಯ ಎಲ್ಲಾ ಸದಸ್ಯರು ಒಪ್ಪಿಗೆ ಇದ್ದು ಸರ್ವೆ ಕಾರ್ಯ ಮುಗಿದ ತಕ್ಷಣ ಪೌರ ಕಾರ್ಮಿಕರಿಗೆ ನಿವೇಶನದ ಹಕ್ಕುಪತ್ರ ನೀಡಲು ತಾವು ಹಾಗೂ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಆದಷ್ಟು ಬೇಗ ನೀಡುವುದನ್ನು ನಾವು ಎದುರು ನೋಡುತ್ತಿರುವುದಾಗಿ ತಿಳಿಸಿದರು ತಗ್ಗು ಪ್ರದೇಶ ಇರೋದ್ರಿಂದ ನಮ್ಮ ಊರು ಯಾಕಂದ್ರೆ ಅವ್ರನ್ನೇ ಕರ್ಕೊಂಡು ಹೋಗಿ 118ರಲ್ಲಿ ಸರ್ವೆ ನಂಬರ್ 118ರಲ್ಲಿ ನಾವು ನಮ್ಮ ಕೌನ್ಸಿಲ್ ಎಲ್ಲ ಹೋಗಿ ನಮ್ಮ ಹುಡುಗರ ಹತ್ರನೇ ಅವರು ಸಮೇತ ಕೆಲಸ ಮಾಡಿ ಗಿಡ ತೆಂಗುಗಳೀನ್ ಮಾಡಿದ್ವಿ 9 ಎಕರೆ ಇದೆ ಆ 9 ಎಕರೆಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ಕೊಡ್ಬೇಕಂತಂದು ನಾವು ನಮ್ಮ ಕೌನ್ಸಿಲ್ ಮತ್ತು ಕಮಿಷನರ್ ಮತ್ತು ಎಮ್ ಎಲ್ ಎರ್ಗೂ ಹೇಳಿದ್ವಿ ಹಾಗಾಗಿ ಅವರು ಒಪ್ಪಿದ್ದಾರೆ ಸರ್ವೆ ನಂಬರ್ 118ರಲ್ಲೇ 9 ಎಕರೆಲ್ಲೇ ನಮ್ಮ ಪೌರ ಕಾರ್ಮಿಕರಿಗೆ ಕೊಡ್ತಾ ಅಂತ ಈ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಮತ್ತು ತಗ್ಗು ಪ್ರದೇಶ ಇರೋದ್ರಿಂದ ನಮ್ಮೊಳಗೆ ಒಂದು ಸ್ವಲ್ಪ ಮೇಲೆ ಕಡೆ 9 ಎಕರೆ ಏನೈತಲ್ಲ 100ರಲ್ಲಿ ಸರ್ವೆ ನಂಬರ್ 100ರಲ್ಲಿ ಅದರಲ್ಲಿ ಅವರಿಗೆ ಫಸ್ಟ್ ನಿವೇಶನ ಕೊಡ್ಬೇಕಂತಂದು ಈಗಾಗಲೇ ಎಲ್ಲ ತೀರ್ಮಾನ ಮಾಡಿದ್ವಿ ಕೂಡ ಸೀದಾ ಮಾದರಿಯಾಗ್ತದೆ ಈ ರಾಜ್ಯದಲ್ಲೇ ಅಷ್ಟೊಂದು ಲ್ಯಾಂಡ್ ಕೊಟ್ಟು ಅವ್ರಿಗೆ ಪತ್ರಗಳನ್ನು ಕೊಟ್ಟರೆ ನಿಜಕ್ಕೂ ಕೂಡ ಮಾದರಿಯಾದಂಥ ನಗರಸಭೆ ಐತೆ ದಯಮಾಡಿ ಅದನ್ನು ಮಾಡಿದ್ರೆ ಅಧ್ಯಕ್ಷರಿಗೆ ಸಚಿವರಿಗೆ ಇಲ್ಲ ಸರ್ ನಿಮ್ಮ ಅಧಿಕಾರ ಇದ್ದಂತೆ ನಿಮ್ಮನ್ನು ಕರೆಸಿ ನಮ್ಮ ಎಮ್ ಎಲ್ ಎರ್ ಕರೆಸಿ ನಿಮ್ಮ ಸಮ್ಮುಖದಲ್ಲೇ ಅವ್ರಿಗೆ ಒಪ್ಪತ್ತ ಕೊಡೋಕೆ ನಾನು ಈ ಸದ್ಯಕ್ಕೆ
एरमूर तिंगल नम तहसीलदार सर्वे अर्जेंट नमेंगे सर्वे गुर्सकोट्रे ಸಭೆಯಲ್ಲಿ ಆಯೋಗದ ಅಧ್ಯಕ್ಷರಾದ ಶಿವಣ್ಣರವರು ಸಭೆಯಲ್ಲಿದ್ದ ಪೌರಕಾರ್ಮಿಕರ ಸಮಸ್ಯೆಗಳನ್ನು ತಿಳಿದು ಸಭೆಯಲ್ಲಿದ್ದ ಅಧಿಕಾರಿಗಳಿಗೆ ಸಮಸ್ಯೆಗಳನ್ನು ಬಗೆಹರಿಸಲು ವಿಳಂಬ ಮಾಡಿರುವ ಕ್ರಮದ ಬಗ್ಗೆ ತರಾಟೆಗೆ ತೆಗೆದುಕೊಂಡರು. जवाबारी ರಾಜ್ಯದಲ್ಲಿ ಸುಮಾರು 10,000 ಪೌರ ಕಾರ್ಮಿಕರು ನೇರ ಪಾವತಿ ಕಾರ್ಮಿಕರಾಗಿ ಇದ್ದು ಇವರನ್ನ ಕಾಯಂ ಪೌರ ಕಾರ್ಮಿಕರಾಗಿ ನೇಮಕ ಮಾಡಿ ಇವರ ಸಮಸ್ಯೆಯಾದ ಆರೋಗ್ಯ ವಸತಿ ಹಾಗೂ ಭದ್ರತೆಯ ಬಗ್ಗೆ ಶೀಘ್ರದಲ್ಲೇ ವರದಿ ನೀಡುವುದಾಗಿ ತಿಳಿಸಿದರು. ರೋಡರ್ಸು ಡ್ರೈವರ್ಸು ನೀರು ಗಂಟೆಗಳು ಏನು ಚಿಂತೆ ಮಾಡಬೇಕಾದಂಥ ಸಂದರ್ಭ ಅದನ್ನು ಕೂಡ ಬಗೆಹರಿಸುತ್ತದೆ. ಸೊ ಇಷ್ಟನ್ನ ಇವತ್ತು ಸುದೀರ್ಘವಾಗಿ ಇಲ್ಲಿ ಸಭೆ ಮಾಡಿದ್ದೀವಿ. ಸೊ ಹಾಗಾಗಿ ತಾವೇನು ಚಿಂತೆ ಪಡಬೇಕಾಗಿಲ್ಲ. ನಮಗೆ ಮೂರು ತಿಂಗಳು ಕಳೆದ ಮೇಲೆ ಭವಿಷ್ಯ ನನಗೆ ಅನಿಸುತ್ತೆ ನೀವು ಬಯಸ್ತೇ ಇದ್ದಕ್ಕಿಂತ ಹೆಚ್ಚಿನ ಸೌಲಭ್ಯ ಸರ್ಕಾರ ಮಟ್ಟದಲ್ಲಿ ಸದ್ಯದಲ್ಲೇ ಬಗೆಹರಿಸುತ್ತದೆ. ಅದನ್ನು ಕೂಡ ರೋಡರ್ಸು ಡ್ರೈವರ್ಸು ನೀರು ಗಂಟೆಗಳು ಏನು ಚಿಂತೆ ಮಾಡಬೇಕಾದಂಥ ಸಂದರ್ಭ ಅದನ್ನು ಕೂಡ ಬಗೆಹರಿಸುತ್ತದೆ. ಸೊ ಇಷ್ಟನ್ನ ಇವತ್ತು ಸುದೀರ್ಘವಾಗಿ ಇಲ್ಲಿ ಸಭೆ ಮಾಡಿದ್ದೀವಿ. ಸೊ ಹಾಗಾಗಿ ತಾವೇನು ಚಿಂತೆ ಪಡಬೇಕಾಗಿಲ್ಲ. ನಮಗೆ ಮೂರು ತಿಂಗಳು ಕಳೆದ ಮೇಲೆ ಭವಿಷ್ಯ ನನಗೆ ಅನಿಸುತ್ತೆ ನೀವು ಬಯಸ್ತೇ ಇದ್ದಕ್ಕಿಂತ ಹೆಚ್ಚಿನ ಸೌಲಭ್ಯ ಸರ್ಕಾರ ಮಟ್ಟದಲ್ಲಿ ಉದ್ದೇಶ ಮಾಡಿದ್ರು. ನಮ್ಮ ಭಗದ ಸುತ್ತೂರು ಶ್ರೀಗಳು ಬಡವ್ರ ಕೆಲಸ ಮಾಡಿದ್ರು ದೇವ್ರ ಕೆಲಸ ಅಂತ ತಿಳ್ಕೊಂಡು ಮಾಡಿಸೋಣವರೇ ಅಂತ ಹೇಳಿದ್ರೆ ನಾನು ಇದನ್ನ ಬಾರಿ ಸುಧಾರಣೆ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಾನು ಮಾಡ್ತಾ ಇದ್ದೀನಿ. 24 ಗಂಟೆ ತೋರಿಸ್ಕೊಂಡು ಮಾಡ್ತಾ ಇದ್ದೀನಿ. ತಾವೆಲ್ಲ ಏನು ಕೇಳಿದ್ರೆ ಏನೋ ಗೊತ್ತಿಲ್ಲ. ಕಾರ್ಮಿಕ ನಮ್ಮ ಎಲ್ಲ ಮುಖಂಡರು ಕೂಡ ಗೊತ್ತಿದೆ. ಸಂತೋಷ್ ಜಿ ಅಂತ ಹೇಳಿ ಅವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಅವರು ನಾನು ಹಿಂದೆ ಅಧ್ಯಕ್ಷರಿಗೆ ಖುಷಿ ಆಗೋದು ನಾನು ಜೆ ಡಿ ಎಸ್ ಅಲ್ಲಿ ಇದ್ದು ಹೇಳ್ತೀನಿ 7 ವರ್ಷ ಜೆ ಡಿ ಎಸ್ ಅಲ್ಲಿ ಇದ್ದು ಅದರಿಂದ ಅನೇಕ ಕಾರಣಗಳಿಂದ ಬಿಜೆಪಿ ಬಂದಿದ್ದು ಬಿಜೆಪಿ ಬಂದಾಗ ಮನೆ ಸಂತೋಷ್ ಅವರೇ ನನಗೆ ತುಂಬ ಎಲ್ಲ ರೀತಿಯಲ್ಲೂ ಕೂಡ ಎನ್ಕರೇಜ್ ಮಾಡಿ ಯಡಿಯೂರಪ್ಪ ಅವರು ನನ್ನನ್ನು ತುಂಬ ಎನ್ಕರೇಜ್ ಮಾಡಿ ಅವ್ರು ಏನು ಹೇಳಿದ್ರು ಅಂತಂದರೆ ಈ ಪೌರ ಕಾರ್ಮಿಕರ ಕೆಲಸದಲ್ಲಿ ನೀವೇನಾದ್ರು ಸುಧಾರಣೆ ಮಾಡಲೇಬೇಕು ನೀವು ಜವಾಬ್ದಾರಿ ತಗೊಂಡ ಮೇಲೆ ಅಂತ ಹೇಳಿದ್ರು. ಹಾಗಾಗಿ ಏನಾದರೂ ಸುಧಾರಣೆ ಮಾಡಲೇಬೇಕು ಅನ್ನೋ ನಿಟ್ಟಲ್ಲಿ ನಾನು ಸಾಗ್ತಾ ಇದ್ದೀನಿ. ಆ ನಿಟ್ಟಲ್ಲಿ ನನಗೆ ಸಮಾಧಾನ ಇದೆ. ಇವತ್ತು ನಾವು ಕೊಟ್ಟಂಥ ಆಯೋಗದ ವರದಿಗಳನ್ನೆಲ್ಲ ಮುಖ್ಯಮಂತ್ರಿಗಳು ಅನುಷ್ಠಾನಗೊಳಿಸೋ ನಿಟ್ಟಲ್ಲಿ ಅದು ಕಾಯಂ ಇರ್ಬೋದು ಬೇರೆ ಬೇರೆ ಸೌಲಭ್ಯಗಳಿರ್ಬೋದು ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ. ಆ ನಿಟ್ಟಲ್ಲಿ ಸದ್ಯದಲ್ಲಿ ನೀವು ಮೂರು ತಿಂಗಳು ಕಳೆದಂಗೆ ನಿಮ್ಮೆಲ್ಲ ಒಳ್ಳೇದಾಗ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಬಿ ಅಂಜನಪ್ಪರವರು ಅಭಿವೃದ್ಧಿ ಕಾರ್ಯ ಮಾಡಲು ಇಲ್ಲಿರುವ ಪರಿಸರ ಆರೋಗ್ಯ ಇಂಜಿನಿಯರ್ಗಳನ್ನು ಕೂಡಲೇ ವರ್ಗಾವಣೆ ಮಾಡಿ ಹೊಸ ಅಧಿಕಾರಿಗಳನ್ನು ನೇಮಿಸಿದರೆ ಸಾಕು.
ಮೊದಲು ಸರ್ಕಾರದ ಗಮನಕ್ಕೆ ತಂದು ಈ ಕಾರ್ಯ ಮಾಡಿ ಎಂದರು. ಎಲ್ಲ ಸದಸ್ಯರ ಪರವಾಗಿ ಅಧ್ಯಕ್ಷರಾದ ಬಿ ಅಂಜನಪ್ಪ ಅವರು ಎಂ ಶಿವಣ್ಣರವರಿಗೆ ಮನವಿ ಮಾಡಿದರು. ದಯಮಾಡಿ ಅಧ್ಯಕ್ಷರಲ್ಲಿ ಒಂದು ನಮ್ಮ ಪೌರ ಕಾರ್ಮಿಕರು ಮತ್ತು ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರು ಸೇರಿ ಒಂದು ಮನವಿ ಎಡಬ್ಲ್ಯೂಇಂದ ಹಿಡಿದು ಹೆಲ್ತ್ ಇನ್ಸ್ಪೆಕ್ಟರ್ವರೆಗೂ ನಮಗೆ ಚೇಂಜ್ ಅಪ್ ಮಾಡಿಕೊಟ್ರೆ ದಯಮಾಡಿ ನಮಗೆ ನಮ್ಮ ಶಿರಾ ನಗರದಿಂದ ಒಂದು ಧನ್ಯವಾದ ಹೇಳ್ತೀನಿ ಸರ್. ದಯಮಾಡಿ ಇದನ್ನು ಮಾಡಬೇಕು. ತಾವು ಅಧ್ಯಕ್ಷರು ಬಂದಿರಿ ಫಸ್ಟ್ ಸ್ವಲ್ಪ ಚೇಂಜಸ್ ಬೇರೆ ತಾಲೂಕಿಂದ ಇಲ್ಲಿಗೆ ಈ ತಾಲೂಕಿಂದ ಬೇರೆ ಮಾಡಿಬಿಟ್ರೆ ಸ್ವಲ್ಪ ಹೇಳ್ದಂಗೆ ಕೇಳ್ತಾರೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಒಬ್ಬ ಸದಸ್ಯರು ಅವ್ರ ದೌಸನ್ನ ಎದುರಿಸ್ಬಿಟ್ರೆ ಒಂದು ಮಾತು ಹೇಳ್ತಾರೆ ಒಂದು ಕೆಲಸ ಹೇಳ್ತಾರೆ ಅವರಿಗೆ ವಾದ ವಿವಾದ ಮಾಡ್ಕೊಂಡು ಅರ್ಧ ಗಂಟೆ ಇರ್ತಾರೆ ನಮ್ಮ ಚೇಂಬರ್ಗೆ. ಅವತ್ತೇ ನಾನು ಒಂದು ಕ್ರಮ ತಗೊಂಬೋದಾಗಿತ್ತು. ಈಗ ಅವ್ರಿಗೂ ಹೆಣ್ಣು ಮಕ್ಕಳು ಇರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾನು ಇವತ್ತಿನವರೆಗೂ ಅವ್ರ ಜೊತೆಗೂಡಿ ಒಂದು ಕೆಲಸ ಹೋಗ್ತಾ ಸರ್. ದಯಮಾಡಿ ನೀವು ಅಧ್ಯಕ್ಷರು ಬಂದಿರಿ ಅದೇನು ಕಾನೂನು ಜರ್ಸ್ ಇಲ್ಲ ತಿಳ್ಕೊಂಡ ನೋಡ್ರಿ ಅಲ್ಲ ಇಷ್ಟೊತ್ತು ಗಾಲೆ ಎಲ್ಲ ಮಾಡ್ಬೇಕಾಗಿತ್ತು ರೀ ಇವ್ರೆ ಇಷ್ಟೊತ್ತು ಗಾಲೆ ಅಂತ ಅವ್ರನ್ನ ಇದು ಮಾಡ್ಬೇಕಾಗಿತ್ತು ರೀ. ನೀವು ರಿಪೋರ್ಟ್ ಮಾಡಿ ನಿಮ್ಮಿಂದ ಆಕ್ಷನ್ ಇನ್ಸಿಯೇಟ್ ಆಗ್ಬೇಕಾಗಿತ್ತು ಇಷ್ಟೊತ್ತು ಗಾಲೆ ಕೂಡ ಅಂತ ಬಿಟ್ಕೊಂಡ್ರಿ. ಏನ್ ಈಗ ಒಂದು ಐತಿಹಾಸಿಕ ಸ್ಥಳ ಒಳ್ಳೆ ನಗರಸಭೆ ಒಳ್ಳೆ ಮಾಡಿ ಇದೆ ಇಲ್ಲಿ ಇಂಥ ಕಡೆಗಳಲ್ಲಿ ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ಏನ್ ಮಾಡ್ತೀರಿ? ಎಂ ಎಲ್ ಎ ತೋ ಮಾತಾಡ್ತೀನಿ ನಾನು ಸಂಬಂಧಪಟ್ಟ ಮಿನಿಸ್ಟರ್ ಯಾರು ಎಂ ಪಿ ಯಾರು ಇವರ ಗ್ರ್ಯಾಂಡ್ ಸರ್ ಬರ್ತಾರಲ್ಲ ಸಿಗ್ತಾರೆ ನನಗೆ 5 ಗಂಟೆ ಸಿಗ್ತಾರೆ ಮಾತಾಡ್ತೀನಿ ಮುಂದೆ ಅವ್ರದ್ದು. ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷರಾದ ಅಂಬುಜಾಕ್ಷಿ ನಟರಾಜ್, ನಗರಸಭೆಯ ಸದಸ್ಯರುಗಳಾದ ಎಸ್ ಎಲ್ ರಂಗನಾಥ್, ರಾಮು, ನರೇಂದ್ರ, ನಗರ ಬಿಜೆಪಿ ಅಧ್ಯಕ್ಷರಾದ ವಿಜಯರಾಜು ಹಾಗೂ ನಗರಸಭೆಯ ಪೌರಾಯುಕ್ತರಾದ ಶ್ರೀನಿವಾಸ್, ಇತರೆ ಅಧಿಕಾರಿಗಳು ಹಾಗೂ ನಗರಸಭೆಯ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು.